ಬಿಗ್ ಬಾಸ್ ಸೀಸನ್ 10 ಸ್ಟಾರ್ಟ್ ಆಗ್ತಿದೆ, ನಿಮ್ಮ ಪ್ರಕಾರ ಕನ್ನಡದಲ್ಲಿ ಯಾವ ಹೀರೋ ಹೋದರೆ ಚೆನ್ನಾಗಿರುತ್ತೆ ಅಂತ? ಬಿಗ್ ಬಾಸ್ ಈಗ ಸೀಸನ್ 10 ಶುರು ಆಗ್ತಾ ಇದೆ. ಈಗ ನನ್ನ ಪ್ರಕಾರ ಸುಭಾಷ್ ಕುಮಾರ್ ಅವರು ಹೋಗಬೇಕು ಅಂತ ಭಾಳ ಖಾಯಶ್ ಇದೆ ಸರ್, ಭಾಳ ಒಂದು ಆಸಕ್ತಿನೂ ಇದೆ. ಅವರು ಪಾರ್ಟಿಸಿಪೇಟ್ ಮಾಡಬೇಕು, ಈ ಸಾರಿ ಅವರೇ ವಿನ್ ಆಗಬೇಕು ಅಂತ. ಯಾಕೆ ಶಿವರಾಜ್ ಕುಮಾರ್ ಅವರೇ ಯಾಕೆ ಹೋಗಬೇಕು ಅಂತ? ಯಾಕಂದರೆ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಇದುವರೆಗೆ ಯಾರೂ ಹೋಗಿಲ್ಲ, ಅವ್ರ ಕುಟುಂಬದಲ್ಲಿ. ಓಕೆ, ಸೊ ಹೀಗಾಗಿ ಶಿವರಾಜ್ ಕುಮಾರ್ ಅವರು ಸರ್ ಈ ಸಾರಿ ಹೋಗಬೇಕು ಅಂತ ನಮ್ಮೊಂದು ಆಸೆ. ಓಕೆ, ನಿಮಗೆ ಆ್ಯಕ್ಟರ್ ಸುನೀಲ್ ಅವ್ರಿಗೆ, ಸುನೀಲ್ ರಾವ್ ಅವ್ರಿಗೆ ಗೊತ್ತಲ್ಲ, ಎಕ್ಸ್ಕ್ಯೂಸ್ ಮೀ ಅಲ್ಲ. ಓಕೆ, ಅವ್ರು ಹೋಗ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ, ಹೇಗಿರುತ್ತೆ ಅವ್ರು ಹೋದರೆ ಯಾವ ಥರ ಇರುತ್ತೆ ಅಂತ? ಅವರು ಹೋದರೆ ತುಂಬ ಒಳ್ಳೆ ಒಂದು, ಅವ್ರಿಗೂ ಒಂದು ಅವಕಾಶ ಇದೆ, ತುಂಬ ಒಳ್ಳೆ ಪಾರ್ಟಿಸಿಪೇಟ್ ಮಾಡ್ಬೋದು ಅವರು. ಸೀರಿಯಲ್ ಆ್ಯಕ್ಟ್ರಲ್ಲಿ ನಿಮ್ಮ ಪ್ರಕಾರ ಯಾರು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿ? ನಮ್ರತ, ನಾಗಿಣಿ ನಮ್ರತ್ ಅವ್ರು ಹೋಗ್ತಾರೆ ಅಂತ ಹೇಳಿ ಹೇಳ್ತಿದ್ದಾರೆ, ಹೇಗಿರುತ್ತೆ ಅವ್ರು ಹೋದರೆ? ಚೆನ್ನಾಗಿರುತ್ತೆ. ಓಕೆ, ರೀಲ್ಸ್ ಎಲ್ಲ ನೋಡ್ತೀರಾ ನೀವು? ರೀಲ್ಸ್ ಮಾಡ್ತಾರಲ್ಲ, ಅವರಲ್ಲಿ ಯಾರು ಹೋದರೆ ಚೆನ್ನಾಗಿರುತ್ತೆ ನಿಮ್ಮ ಪ್ರಕಾರ? ಅಕ್ಷತ್ ಅವರು. ಓಕೆ, ಹೋದ ಬಾರಿ ಸೋನು ಶ್ರೀನಿವಾಸ್ ಗೌಡ್ ಅವ್ರು ಹೋಗಿದ್ರು, ಈ ಬಾರಿ ಶಿಲ್ಪಾ ಗೌಡ್ ಅವ್ರು ಹೋಗ್ತಾರೆ ಅಂತ ಎಲ್ಲ ಹೇಳ್ತಾರೆ, ಅವ್ರು ಹೋದರೆ ಯಾವ ಥರ ಇರ್ಬೋದು ಅಂತ? ಓಕೆ, ನಿಮ್ಮ ಪ್ರಕಾರ ರಾಜಕಾರಣಿಗಳಲ್ಲಿ ಯಾರು ಹೋದರೆ ಚೆನ್ನಾಗಿರುತ್ತೆ ಅಂತ? ಈಗ ಸದ್ಯದ ಪರಿಸ್ಥಿತಿ ರಾಜಕಾರಣಿಯಲ್ಲಿ ನನ್ನ ಪ್ರಕಾರ, ನಮ್ಮ ವೈಯಕ್ತಿಕ ವಿಚಾರ ಹೇಳಬೇಕು ಅಂತ ಅಂತಂದರೆ, ನಮ್ಮ ಉತ್ತರ ಕರ್ನಾಟಕದವ್ರು ಯಾರಾದರೂ ಭಾಗವಹಿಸ್ಬೇಕು ಅಂತ ಹೇಳಿ ಬಿಗ್ ಬಾಸ್. ಓಕೆ, ಯಾರು ಹೆಸರು ಹೇಳಿ ಅವ್ರದ್ದು, ಯಾರು ಹೋಗ್ಬೋದು ಅಂತ ನಿಮ್ಮ ಪ್ರಕಾರ ರಾಜಕಾರಣಿ ಉತ್ತರ ಕರ್ನಾಟಕ ಅಂತ ಹೇಳಿ? ಉತ್ತರ ಕರ್ನಾಟಕದಲ್ಲಿ ಭಾಗದವರ, ಅಲ್ಲಿ ನಮ್ಮ ಉತ್ತರ ಕರ್ನಾಟಕದವರು ಈ ಸಾರಿ ಒಂದು ಅವಕಾಶ ಏನಾದರೂ ಬಿಗ್ ಬಾಸಲ್ಲಿ ಸಿಕ್ಕರೆ ನಮ್ಮ ಗುಲ್ಬರ್ಗ ಅವರು ಆಗಿರತಕ್ಕಂಥವರು ಆಲಂಪುರವರು ವಾಟಲ್ ನಾಗರಾಜ್ ಅವರು ಹೋಗ್ತೀರ ಅಂತ ಎಲ್ಲ ಹೇಳ್ತಾ ಇದ್ದಾರೆ, ಅವ್ರು ಹೋಗ್ಬೇಕಂತ, ಅವ್ರು ಹೋದರೆ ಯಾವ ಥರ ಇರ್ಬೋದು ಅಂತ? ವಾಟಲ್ ನಾಗರಾಜ್ ತುಂಬ ಒಳ್ಳೆಯ ಹೋರಾಟಗಾರ, ಅವರು ಅವ್ರಿಗೊಂದು ಅವಕಾಶ ಸಿಗಬೇಕು. ಓಕೆ, ಯಾವ ರೀತಿ ಮನೋರಂಜನೆ ಕೊಡ್ಬೋದು ಅವ್ರು ಹೋದರೆ ಒಳಗಡೆ? ಅಲ್ಲಿಗೆ ಸದ್ಯದ ಪರಿಸ್ಥಿತಿ ಅವರು ಜನರಿಗೆ ಹೇಳ್ತಾರೆ ಸರ್, ಒಂದು ಒಳ್ಳೆಯ ಸದ್ಯದ ಪರಿಸ್ಥಿತಿನ ಕೂಡ ಅವ್ರು ಹೇಳ್ತಾರೆ ಸರ್, ಅವ್ರಿಗೊಂದು ಅವಕಾಶ ಸಿಗಬೇಕು ಸರ್. ಡ್ರೋನ್ ಪ್ರತಾಪ್ ಅವ್ರು ಹೋದ್ರೆ ಹೇಗಿರುತ್ತೆ ಅಂತ? ಡ್ರೋನ್ ಪ್ರತಾಪ್ ಹೋದ್ರೂ ಬರೀ ತಮಾಷೆ ಕಾಮಿಡಿ ಆಗುತ್ತೆ ಸರ್, ಸೀರಿಯಸ್ ಆಗಿ ಯಾರು ನೋಡಲ್ಲ, ಅವ್ರಿಗೆ ಯಾರು ಊಟ ಮಾಡಲ್ಲ ಸರ್. ಹೌದಾ, ಡ್ರೋನ್ ಯಾಕೆ ಅಂತ? ಡ್ರೋನ್ ಪ್ರತಾಪ್ ಅವರು ಸುಳ್ಳಿಯಾದ್ರಲ್ಲಿ ಹೆಸರು ಪಡ್ಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಅಂತ. ಹೌದು ಸರ್, ಹೀಗಾಗಿ ಅವ್ರು ಹೋದ್ರೆ ಅಷ್ಟೇನು ಕಟ್ಟಪ್ ಆಗೋದಿಲ್ಲ ಅನ್ಸುತ್ತೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.